कोरोना महामारिया संदर्भदल्ली नावेल्ल तिळ्कोळ्ळबेकादंत ओंदु विषय अंत हेळिद्रे इवत्तु जगत्तन्न ई ओंदु महामारी काड्ता इदे आ कोरोनागे ತುತ್ತಾಗಿರುವಂತದ್ದು ಅಥವಾ ಕೊರೋನಾ ಪಾಸಿಟಿವ್ ಬಂದಿರುವಂತ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಕೊರೋನಾ ಅಂತ ಹೇಳಿದ್ರೆ ಬಹುಶಃ ಇದರ ಬಗ್ಗೆ ಬಹಳಷ್ಟು ಭಯ ಪಡುವಂತದ್ದಾಗಲಿ ಆತಂಕ ಪಡುವಂತದ್ದಾಗಲಿ ಬೇಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಮುಂಜಾಗ್ರತೆ ಮತ್ತೆ ಬಹಳಷ್ಟು ಎಚ್ಚರಿಕೆ ಸರಿಯಾದ ರೀತಿಯ ಒಂದು ಜೀವನ ಶೈಲಿಯನ್ನು ರೂಢಿಸಿಕೊಂಡ್ರೆ ಕೊರೋನಾ ಅನ್ನೋದು ಏನು ಬಹಳ ದೊಡ್ಡ ಒಂದು ಕಾಯಿಲೆ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೆ ಕೂಡ ಈ ಸಾರ್ವಜನಿಕ ಜೀವನದಲ್ಲಿದ್ದಾಗ ಜನರೊಂದಿಗೆ ಬೆರೆಯುವಾಗ ಬಹುಶಃ ಯಾರಿಂದಲೋ ನನಗೆ ಈ ಒಂದು ಕಾಯಿಲೆ ನನಗೆ ಅರಳಿದೆ. ನನಗೆ ಒಂದು ದಿವಸ ಜ್ವರ ಬಂತು, ಸ್ವಲ್ಪ ಚಳಿ ಕೂಡ ಅನಿಸ್ತು. ಸೋ ಇಷ್ಟೇ ಸಿಂಪ್ಟಮ್, ಏನು ಬಹಳ ಏನು ದೊಡ್ಡ ಏನು ಬೇರೆ ಸಮಸ್ಯೆ ನನಗೆ ಕಾಡಲಿಲ್ಲ. ಆ ಒಂದು ಜ್ವರ ಮತ್ತು ಚಳಿಯ ಒಂದು ಕಾರಣಕ್ಕೆ ನಾನು ತಕ್ಷಣವಾಗಿ ನಮ್ಮ ಪುತ್ತೂರು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸ್ಕೊಂಡೆ. ನನ್ನ ಗಂಟಲಿನ ದ್ರವವನ್ನು ಸ್ವ್ಯಾಬನ್ನು ಕೊಟ್ಟೆ. ಸೊ ಮರುದಿವಸ ನನಗೆ ಕೊರೋನಾ ಪಾಸಿಟಿವ್ ಅಂತ ವರದಿ ಬಂತು. ನಾನು ಮನೆಯಲ್ಲಿದ್ದೆ, ನನಗೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೋದು ಅಂತೇಳಿ ವೈದ್ಯರು ಹೇಳಿದರು. ಆದರೆ ಇದರ ಅವಶ್ಯಕತೆಯ ಬಗ್ಗೆ ಕೇಳಿದಾಗ ಇದಕ್ಕೆ ವಿಶೇಷವಾದಂಥ ಔಷಧಿ ಯಾವುದೂ ಇಲ್ಲ. ಈ ನಮ್ಮ ಆಸ್ಪತ್ರೆಗಳಲ್ಲಿ ಕೊಡುವಂಥದ್ದು ವಿಟಮಿನ್ ಸಿ ಜಿಂಕ್ ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಆದ್ದರಿಂದ ಇದನ್ನು ಮನೆಯಲ್ಲಿದ್ದೇ ಮಾಡ್ಬೋದು. ನಮಗೆ ಬೇರೆ ಯಾವುದೇ ಆರೋಗ್ಯದ ಸಮಸ್ಯೆ ಇರದಿದ್ದರೆ, ಬಹುಶಃ ನಮಗೆ ಹೈ ಶುಗರು ಅಥವಾ ಯಾವುದೋ ಕಿಡ್ನಿ ಸಮಸ್ಯೆ, ಹೃದಯದ ಸಮಸ್ಯೆ, ಬೇರೆ ಯಾವುದೋ ಗಂಭೀರ ಒಂದು ಕಾಯಿಲೆ ಇರದಿದ್ದರೆ ನಾವು ಮನೆಯಲ್ಲಿ ಆರಾಮವಾಗಿದ್ದು ಮನೆಯಲ್ಲೇ ನಮಗೆ ಒಳ್ಳೆಯ ರೀತಿಯ ಆಹಾರವನ್ನು ತೆಗೆದುಕೊಂಡು ನಾವು ಇದಕ್ಕೆ ಚಿಕಿತ್ಸೆಯನ್ನು ಮುಂದುವರಿಸ್ಬೋದು. ನನಗನ್ನಿಸಿದ ಮಟ್ಟಿಗೆ ಚಿಕಿತ್ಸೆ ಇಷ್ಟೇ, ನಾವು ಬಿಸಿನೀರನ್ನೇ ಉಪಯೋಗಿಸಬೇಕು ಮತ್ತು ನಾವು ಸ್ಟೀಮ್ ತಗೊಳ್ಬೋದು. ಮತ್ತು ಇದಕ್ಕೆ ಬೇಕಾದಂಥ ಕೆಲವೊಂದು ಆಯುರ್ವೇದಿಕ್ ಇದರಲ್ಲಿ ಸಿಗುವಂಥ ಕಷಾಯಗಳನ್ನು ಕೂಡ ಕುಡಿಬೋದು. ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ. ಸೊ ಆದ್ದರಿಂದ ನಾವು ಮನೆಯಲ್ಲೇದ್ದು ಮನೆಯ ಇತರ ಸದಸ್ಯರೊಂದಿಗೆ ಸ್ವಲ್ಪ ಪ್ರತ್ಯೇಕವಾಗಿದ್ದು ನಾವು ಬಳಸುವಂಥ ಪಾತ್ರೆಗಳು ಅಥವಾ ಬೇರೆ ಯಾವುದೇ ಸ್ವತ್ತುಗಳನ್ನು ಅವರ ಕಾಂಟ್ಯಾಕ್ಟಿಗೆ ಬರೆದಾಗೆ ನಾವು ಮನೆಯಲ್ಲಿ ಕೂಡ ಇದನ್ನು ಇದ್ದು ಇದಕ್ಕೆ ಚಿಕಿತ್ಸೆಯನ್ನು ಪಡೆಯಬಹುದು. ಸೊ ಇದು ಭಾಳ ಆತಂಕ ಪಡುವಂಥ ಒಂದು ಕಾಯಿಲೆ ಅಲ್ಲ. ನಿರ್ಲಕ್ಷ್ಯ ಮಾಡಿದವರಿಗೆ ಮಾತ್ರ ಮತ್ತು ಬೇರೆ ಗಂಭೀರವಾದಂಥ ಬೇರೆ ಕಾಯಿಲೆ ಇದ್ದವರಿಗೆ ಮಾತ್ರ ಸರಿಯಾದ ಚಿಕಿತ್ಸೆಯನ್ನು ಸರಿಯಾದ ಸಮಯದಲ್ಲಿ ಯಾರು ಪಡ್ಕೊಂಡಿಲ್ಲ ಅವರಿಗೆ ಬಹುಶಃ ತೊಂದರೆ ಆಗಿದೆ ಅಂತ ಬಿಟ್ಟರೆ ಇದಕ್ಕೆ ಆತಂಕ ಪಡಬೇಕಾಗಿಲ್ಲ. ಜಾಗ್ರತೆ, ಮುನ್ನೆಚ್ಚರಿಕೆ ವಹಿಸಿದರೆ ಬಹುಶಃ ಈ ಕಾಯಿಲೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಮೆಟ್ಟಿ ನಿಲ್ಲಬಹುದು. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಜನ ಈ ಬಗ್ಗೆ ಇನ್ನೂ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದಾರಂತ ನನಗೆ ಅನಿಸ್ತಾ ಇದೆ. ಪ್ರತಿಯೊಬ್ಬರು ಜಾಗ್ರತೆ ವಹಿಸಿದ್ರೆ ಈ ಕಾಯಿಲೆ ಹರಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಮಾಸ್ಕ್ ಹಾಕುವುದಾಗಲಿ ಅಥವಾ ಸ್ಯಾನಿಟೈಸರ್ ಬಳಸುವುದಾಗಲಿ ಅಥವಾ ಸೋಪ್ ವಾಟರಿಂದ ಕೈ ತೊಳೆಯೋದಾಗಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ ಇದನ್ನು ಮಾಡಿದರೆ ಈ ಕಾಯಿಲೆ ಹರಡುವಂಥ ಸಾಧ್ಯತೆ ಭಾಳ ಕಮ್ಮಿ. ಆದರೆ ಸ್ವಲ್ಪ ನಾವು ಸಮಾಜದಲ್ಲಿ ಈ ಬಗ್ಗೆ ನಿರ್ಲಕ್ಷ್ಯವನ್ನು ಇನ್ನೂ ಕೂಡ ಕಾಣ್ತಾ ಇದ್ದೇವೆ. ಭಾಳ ಜನ ಅದಕ್ಕೆ ಎಲ್ಲ ರೀತಿಯ ಕಾನೂನು ಅಥವಾ ನಿಯಮಗಳಿದ್ದರೂ ಕೂಡ ಅದನ್ನು ಮೀರಿ ಮಾಸ್ಕ್ ಹಾಕದೆ ತಿರುಗಾಡೋದು, ಇನ್ನೊಬ್ಬರ ಸಂಪರ್ಕಕ್ಕೆ ಬರುವುದು, ಇದು ಸ್ವಲ್ಪ ಕಾಯಿಲೆ ಹರಡಲಿಕ್ಕೆ ನಾವೇ ಇದಕ್ಕೆ ಕಾರಣೀಭೂತರಾಗಿದ್ದೀವಿ ಅಂತ ಹೇಳ್ಬೋದು. ಆದ್ದರಿಂದ ಜಾಗ್ರತೆ ಆಗಿರೋಣ. ನಾನು ಸುಮಾರು 17 ದಿವಸ ಮನೆಯಲ್ಲಿ ಐಸೋಲೇಷನಲ್ಲಿದ್ದೆ. ಹೋಮ್ ಕ್ವಾರಂಟೈನ್ ಅಂತ ಹೇಳಿದ್ರೆ ನಮಗೆ ಮನೆಯಲ್ಲಿಯೇ ನಮ್ಮ ವೈದ್ಯಕೀಯ ಇಲಾಖೆ, ನಮ್ಮ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಪ್ರತಿನಿತ್ಯ ನಮ್ಮನ್ನು ಸಂಪರ್ಕಿಸಿ ಅವರು ನಮ್ಮ VC ಮೂಲಕ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಆರೋಗ್ಯದ ಸ್ಥಿತಿಯನ್ನು ತಿಳ್ಕೊಳ್ತಾ ಇದ್ದರು. ಮತ್ತು ನಮ್ಮ ನಗರಸಭೆ ಪುತ್ತೂರಿಂದ ಇದಕ್ಕೆ ಒಂದು ತಂಡ ಇದೆ, ಅವರು ಪ್ರತಿ ದಿವಸ ಮನೆಗೆ ಬಂದು ನಮ್ಮನ್ನು ವಿಚಾರಿಸಿ ನಮ್ಮ ಫೋಟೋವನ್ನು ಲೈವ್ ಅಪ್ಡೇಟ್ ಮಾಡ್ತಾಯಿದ್ರು ಒಂದು ವೆಬ್ಸೈಟಿಗೆ. ಮತ್ತು ಆಶಾ ಕಾರ್ಯಕರ್ತೆಯರು ಬರ್ತಾಯಿದ್ರು, ಅವರು ಬಂದು ವಿಚಾರ ಮಾಡ್ತಾಯಿದ್ರು, ಏನು ಸಮಸ್ಯೆ ಇದೆಯಾ ಕೇಳ್ತಾಯಿದ್ರು. ಸೊ ಆ ಸಮಯದಲ್ಲಿ ನಾವು 17 ದಿವಸ ಕೂಡ ಮನೆಯಲ್ಲೇ ಇದ್ವಿ. ನಾವು ಇಡೀ ದಿವಸ ಮನೆಯಲ್ಲೇ ಇದ್ದು ಇದಕ್ಕೆ ಬೇಕಾದಂಥ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳೋದು, ಮತ್ತು ಬೆಳಿಗ್ಗೆ ಸ್ವಲ್ಪ ಯೋಗ, ಸ್ವಲ್ಪ ಪ್ರಾಣಾಯಾಮ ಇಂಥದ್ದು ಕಾರ್ಯಕ್ರಮಗಳನ್ನು ಮಾಡುವುದು, ಮತ್ತು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಎಲ್ಲವೂ ಸ್ವಲ್ಪ ಬಿಸಿ ಬಿಸಿ ಆಗಿರೋದೆ, ಯಾವುದೇ ತಂಪಾದ ಪದಾರ್ಥವನ್ನು ಸೇವಿಸ್ತಾ ಇರಲಿಲ್ಲ. ಸಸ್ಯಾಹಾರವನ್ನೇ ನಾವು ಹೆಚ್ಚಾಗಿ ಬಳಸ್ತಾ ಇದ್ದದ್ದು, ಮತ್ತು ಅದಕ್ಕೆ ಬೇಕಾದಂಥ ಏನು
ವೈದ್ಯರು ಕೊಟ್ಟಿರುವಂತ ಚಿಕಿತ್ಸೆಯನ್ನು ಇದನ್ನು ಸುಮಾರು ಒಂದು 10 12 ದಿವಸ ತೆಗೆದುಕೊಂಡ ಮೇಲೆ ನಾನು ಮತ್ತೆ ಪರೀಕ್ಷೆ ಮಾಡಿದಾಗ ನಮ್ಮ ವರದಿ ನೆಗೆಟಿವ್ ಬಂತು ನಾನು ಪೂರ ನಮ್ಮ ಕುಟುಂಬವನ್ನೇ ಕೂಡ ಮತ್ತೆ ಪರೀಕ್ಷೆ ಮಾಡಿಸಿದೆ ಬಹುಶಃ ಇದು ಯಾವುದೇ ರೀತಿ ಅನುಮಾನ ಇರಬಾರದು ಬೇರೆ ಯಾರಿಗೂ ಕೂಡ ಇದು ಅರಳಬಾರದು ಅನ್ನೋ ಉದ್ದೇಶದಿಂದ ನಾನು ಎಲ್ಲರನ್ನು ಪರೀಕ್ಷೆಗೆ ಒಳಪಡಿಸಿದೆ ಎಲ್ಲರಿಗೂ ನೆಗೆಟಿವ್ ಬಂದಿದೆ ಸೋ ನಂದು ಇಷ್ಟೇ ಜನ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಧೈರ್ಯದಿಂದ ಈ ಕೊರೋನಾ ಬಂದರೂ ಕೂಡ ನಾವು ಸಮರ್ಥವಾಗಿ ಎದುರಿಸಬಹುದು ಅನ್ನೋದನ್ನ ತಿಳ್ಕೊಂಡಿರಬೇಕು